ನೋಡಿ ನೋಡಿ, ನಾನು ಒಪ್ಕೋತೀನಿ. ನೀವೇನು ಪ್ರಶ್ನೆ ಕೇಳಿದ್ದೀರಾ, ಒಪ್ಕೋತೀನಿ. ನಿನ್ನೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರ ಕ್ಲೋಸ್ ರಿಲೇಟಿವ್ ಒಬ್ಬ ಮಹಿಳೆ, ಒಬ್ಬ ಹೆಣ್ಮಗಳು ಇಷ್ಟು ಓಪನ್ ಆಗಿ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಮಾಧ್ಯಮದ ಎದುರುಗಡೆ ಹೇಳ್ತಾ ಇರಬೇಕಾದ್ರೆ ತಮ್ಮದು ಒಂದು ಜವಾಬ್ದಾರಿ ಇದೆ. ಯಾರು ಕೂಡ ಹಂಗೆ ಓಪನ್ ಆಗಿ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಅಮ್ಮ ಮಾತಾಡೋದನ್ನ ನಾನು ಕೇಳಿದ್ದೀನಿ ನಿನ್ನೆ 12 ಗಂಟೆ. ನಾನೆಲ್ಲ ಕ್ಯಾಂಪೇನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ರೈಟಿಂಗ್ನಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಇದ್ಮೇಲೆ ತಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿ, ಒಬ್ಬ ಮಹಿಳೆ ಆಗಿ, ಇಷ್ಟೊಂದು ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಇದಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಬೇಕು. ಇದು ಸಾಮಾಜಿಕ ಬದ್ಧತೆ. ನೂರಕ್ಕೆ ನೂರು ಇದ್ರ ಬಗ್ಗೆ ಸಂಪೂರ್ಣ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಇದ್ದಾರೆ, ಈ ರೀತಿ ಅವರು ವಿಕೃತ ಕಾಮಿ ಇದ್ದಾರೆ, ಈ ರೀತಿ ಮಹಿಳಾ ಪೀಡಕರಿದ್ದಾರೆ, ಮಹಿಳಾ ಪೀಡಕರಿದ್ದಾರೆ ಅಂತ ಎಲ್ಲಾ ಗೊತ್ತಿದ್ದಂತ ಬಿಜೆಪಿಗರು, ಎಲ್ಲಾ ಗೊತ್ತಿದ್ದಂತ ಅಮಿತ್ ಶಾ ಅವರು, ಯಾಕಂದ್ರೆ ಅಮಿತ್ ಶಾ ಅವ್ರಿಗೆ ಅವ್ರು ಹೇಳಿದ್ರು. ಇದೇ ಪ್ರೀತಮ್ ಗೌಡ ಅವರು, ತಮಗೆ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಒಂದು ಇದಕ್ಕೆ ರಿಲೇಟೆಡ್ ತಮಗೆ ಒಂದು ಉದಾಹರಣೆ ಹೇಳ್ತೀನಿ. ಅಜಿತ್ ಹನುಮಕ್ನವ್ರವರು ಒಂದು ಇಂಟರ್ವ್ಯೂ ತಗೊಳ್ಳುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ, ಕುಮಾರಸ್ವಾಮಿ ಅವರು ತಮ್ಮ ಇದ್ರಲ್ಲಿ ಹೇಳಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ, ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ನಾವು ಟಿಕೆಟ್ ಕೊಡಿ ಅಂತ ನಾವು ತಗೊಂಡಿದೀವಿ ಅಂತ ಹೇಳಿದ್ರು. ಇದ್ರ ಅರ್ಥ ಏನು? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವ್ರಿಗೆ ಇತ್ತಂತಲ್ಲ. ಡೆಫಿನೆಟ್ಲಿ ಅವರು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇಂಟರ್ಪೋಲ್ ಸಹಾಯ ತಗೊಳ್ಳಿ, ಅವ್ರನ್ನ ಹೊರಗಿಂದ ಕರೆಸ್ಲಿ, SIT ನಾವು ಫಾರ್ಮ್ ಮಾಡಿದ್ ನಮಗೆ ಗೊತ್ತಾದ ತಕ್ಷಣ. ಅದನ್ನ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದಲ್ಲಿ. ಇಲ್ಲಿ ನಡಿಬಾರ್ದಂತ ಘಟನೆ ನಡೆದಿದೆ, ಅದನ್ನ ನಾವು ಕಂಡಿಸಿದೀವಿ, ಎಲ್ಲರೂ ಕಂಡಿಸಿದೀವಿ. ನಾವು ನಮ್ಮ ಬದ್ಧತೆಯನ್ನ ನಾವು ತೋರಿಸಿದೀವಿ. ನಾವು ಏನು ತನಿಖೆ ಮಾಡಬೇಕು, ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಿದೀವಿ. ನಾವು ಅದನ್ನ ನ್ಯಾಯ ಕೊಡಿಸುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿದೀವಿ. ಶಿಕ್ಷೆ ಇನ್ನೂ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ. ಮೊದಲು ಬಿಜೆಪಿ ಅವ್ರ ಸ್ಟ್ಯಾಂಡ್ ತಗೊಳ್ರಿ, ಮೊದಲು ಬಿಜೆಪಿಗರ್ ಸ್ಟ್ಯಾಂಡ್ ತಗೊಳ್ಳಿ. ಯಾವ ತರ ಶಿಕ್ಷೆ ಆಗ್ಬೇಕನ್ನೋದನ್ನ ಮುಂದೆ ನೋಡಿ. ಗೌರಿ ಲಂಕೇಶ್, ಒಂದ್ ನಿಮಿಷ ಹೇಳ್ತೀನಿ. ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಭೇದಿಸಿದಂತ BK ಸಿಂಗ್ ಅನ್ನುವಂತ ಒಬ್ಬ ಒಳ್ಳೆಯ IPS ಆಫೀಸರ್ ಒಂದು ಅವರ ನೇತೃತ್ವದಲ್ಲಿ SIT ಅನ್ನ ನಾವು ಮಾಡಿದ್ದೀವಿ. ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು SP ಅವರಿಗೆ ಒಂದು ನೋಟಿಸ್ ಅಲ್ವಾ ಸರ್, ಅದು ಲೆಟರ್ ಬರೆದು ಕಂಪ್ಲೇಂಟ್ ನೋಟಿಸ್ ಸರ್ವ್ ಮಾಡಿದೀವಿ ನಾವು. ಅದರ ಬೇಸಿಸ್ ಮೇಲೆ SIT ಅನ್ನ ಫಾರ್ಮ್ ಮಾಡಿದೀವಿ. ಅದು ತನಿಖೆ ಆಗುತ್ತೆ. ಏನು ಯಾವ ರೀತಿಯಾದಂತ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವು ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಬಟ್ ನಾನು ಇವತ್ತು ಕೇಳ್ತಾ ಇರೋದು BJPಗರನ್ನ, ಜಗದೀಶ್ ಶೆಟ್ಟರ್ ಅವ್ರನ್ನ, ವಿಜೇಂದ್ರ ಅವರನ್ನ, ಸುಮಲತಾ ಅವರನ್ನ ಸ್ಪೆಷಲಿ. ಅವ್ರು ಹೇಳ್ತಾ ಇದ್ರು, ನಾನು ಮಂಡ್ಯದ ಮಗಳು, ಗೌಡ್ತಿ ಸೊಸೆ, ಮಹಿಳೆಗೆ ಅನ್ಯಾಯ. ಈಗ ಸುಮಲತಾ ಅವ್ರು ಎಲ್ಲಿದ್ದಾರೆ? ಆಮೇಲೆ ಮೋರೆವರ್ BJP ಅವರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ನ ಹೇಳಬೇಕು ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ದೇರ್ ಅಲಯನ್ಸ್ ವಿತ್ ದ JDS ಆರ್ ನೋ, ದೇ ಹ್ಯಾವ್ ಟು ಸೇ ನಾ, ದೇ ಹ್ಯಾವ್ ಟು ಟೆಲ್ ನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.